ಜೋಕರ್ ಅನ್ನೋ ಕ್ಯಾರೆಕ್ಟರ್ಗೆ ಅವನು ಯಾವ ತರ ಪ್ರಿಪೇರ್ ಆದ. ಜೋಕರ್ ಅನ್ನೋದು ಇಟ್ಸ್ ಕಾಮಿಕ್ ಬುಕ್ ಕ್ಯಾರೆಕ್ಟರ್. ನಿಜ ಜೀವನದ ನಾಯಕ ಯಾರೋ ಕಂಡಕ್ಟರ್ ಬಂದೆ ರಾತ್ರ ಕ್ಯಾರೆಕ್ಟರ್ ಜೋಕರ್ ಬ್ಯಾಟ್ಮನ್ ಇಸ್ ಕಾಮಿಕ್ ಬುಕ್. ಅದನ್ನ ಹೆಂಗ್ ಕಟ್ಟಿರೋ ಕ್ಯಾರೆಕ್ಟರ್, ಹೌ ಡು ಯು ಡೂ ರಿಸರ್ಚ್ ಫಾರ್ ಅ ಕ್ಯಾರೆಕ್ಟರ್. ಸೊ ಜೋಕರ್ ಅನ್ನೋದು ಕೂಡ ಅಷ್ಟೇ, ಬ್ಯಾಟ್ಮನ್ಗೆ ಒಂದು ಅಪೋಸಿಟ್ ವಿಲನ್ ಕ್ಯಾರೆಕ್ಟರ್. ಅವನೊಬ್ಬ ಅಂತ ಹೇಳ್ತಾರೆ, ಏನೋ ಒಂದು ಸೈಕಲಾಜಿಕಲ್ ಡಿಸಾರ್ಡರ್ ಇರುತ್ತೆ ಅವನಿಗೆ, ಸೈಕೋಪಾತ್ ಬೇಸಿಕಲಿ ಸೈಕೋಪಾತ್ ಅಲ್ವಾ. ಇವ್ರೇನ್ ಮಾಡುದಂತೆ, 3 ವಾರ ಅನ್ಸುತ್ತೆ ಅವನಿಗೆ, ಅಥವಾ ಮೇಬಿ 6 ವೀಕ್ಸ್ ಅನ್ಸುತ್ತೆ. ಅವನು ಈ ಲಾಕ್ ಹಿಮ್ಸೆಲ್ಫ್ ಅಪ್ ಇನ್ ಅ ರೂಮ್, ಒಂದು ಹೋಟೆಲ್ ಅಲ್ಲಿ ರೂಮ್ ತಗೊಂಡು 6 ವಾರ ಈ ಲಾಕ್ ಹಿಮ್ಸೆಲ್ಫ್, 6 ವಾರ ಅವನ ಆ ರೂಮ್ ಇಂದ ಆಚೆ ಬಂದ. 6 ವಾರದಲ್ಲಿ ಕೂತ್ಕೊಂಡು ಅವನು ಕ್ವಾಲಿಟೀಸ್ ಏನೇನು, ಅದು ಡೈಲಿ ಬರ್ದು, ನಾನು ಬೈ ಬರ್ದಿಲ್ಲ ಡೈಲಿ ಬಂದು ಆಮೇಲೆ ಅದನ್ನ ಟ್ರೈ ಟು ಎನಾಕ್ಟ್. ಅವ್ನು ಯಾವ ಥರ ವಾಕ್ ಮಾಡೋದು, ಯಾವ ಥರ ಮಾತಾಡೋದು, ಬಿಕಾಸ್ ಅವ್ನು ರಿಯಲ್ ಲೈಫಲ್ಲಿ ಅವನ ಅವನ ವಾಯ್ಸ್ನ ನೀವು ಇಂಟರ್ವ್ಯೂ ಕೇಳಿದ್ರೆ ಸಿನಿಮಾ ಕೇಳಿದ್ರೆ ಸ್ಟೋರಿ ಡಿಫ್ರೆಂಟ್, ಇಟ್ಸ್ ನಾಟ್ ದ ಸೇಮ್. ಆಮೇಲೆ ಅದು ಸಿಂಗ್ ಸಾಂಗ್ಸ್ ಇನ್ ಅಮೇರಿಕ, ಇಟ್ ಇಸ್ ನಾಟ್ ಡಬ್ಬಿಂಗ್ ಅಲ್ಲ, ಹಾಲಿವುಡ್ ಸಿನಿಮಾಸ್ ಎಲ್ಲ ಸಿಂಗ್ ಸಾಂಗ್. ಸೊ ವಾಟ್ ಎವರ್ ವಾಯ್ಸ್ ದಟ್ ಯು ಸೀ ಇನ್ ದ ಫಿಲ್ಮ್ ಇಸ್ ದಟ್ ಹ್ಯಾಪನಿಂಗ್ ಲೈವ್ ಅಂತ ಆ ಥರ ಅವನ ವಾಯ್ಸ್ ಅವನ ಹೇಳ್ತಾನೆ. ಯು ಫೈಂಡ್ ದ ವಾಯ್ಸ್ ಆಫ್ ದ ಕ್ಯಾರೆಕ್ಟರ್, ಯುವರ್ ಓನ್ ದ ಕ್ಯಾರೆಕ್ಟರ್.